ಇಷ್ಟ ಆದರೆ ಲೈಕ್ ಮಾಡಿ ಮೊದಲು ಬಂದ್ಬಿಟ್ಟು ಎಂಟಿ ಅದೇ ರೀತಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ತರಟೆ ತೊಗೊಂಡಿದೆ ಏನಂದರೆ ಬೇಗ ನೀವು ವಿಚಾರಣೆ ಮಾಡಿ ಬೇಗ ನಮಗೆ ಜುಲೈ ಹತ್ತರವರೆಗೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳಿದೆ ಅಂದರೆ ನೀಟ್ ಮರು ಪರೀಕ್ಷೆ ನೀಟ್ ರೀ ಎಕ್ಸಾಮ್ ಅಂದ್ಬಿಟ್ಟು ನಮ್ಮದು ಲಾಸ್ಟ್ ಆಪ್ಷನ್ ಅಂತ ಹೇಳಿದ್ದಾರೆ ಮೊದಲು ತನಿಖೆ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಮಾಹಿತಿ ಕೊಟ್ಟಿದೆ ರೀ ಎಕ್ಸಾಮ್ ಮಾಡೋದು ನಮ್ಮದು ಬಿಟ್ಟು ಲಾಸ್ಟ್ ಆಪ್ಷನ್ ಅಂತ ಹೇಳಿದೆ ಸಾಕಷ್ಟು ಮರು ಪರೀಕ್ಷೆ ಮಾಡಬೇಕಂತ ಬೇಡಿಕೆಗಳು ಕೂಡ ಬಂದಿದೆ ಇದು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಕಾರಣ ಆಗಿರುತ್ತೆ ಪರೀಕ್ಷೆಗೆ ಎಷ್ಟು ಗಂಟೆ ಮನೆ ಪ್ರಶ್ನೆ ಪತ್ರಿಕೆ ಸೌರ್ಯಕ್ಕೆ ಆಗಿದೆ ಅನ್ನೋ ಆಧಾರದ ಮೇಲೆ ನೀವು ಈ ರೀತಿ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಮರಿ ಪರೀಕ್ಷೆ ಆದೇಶಿಸಿದರೆ ದೇಶಾದ್ಯಂತ ಬಹು ಕಷ್ಟ ಆಗುತ್ತೆ ಬರೋಬ್ಬರು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಬಹುತೇಕ ಬಡ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ ಪರೀಕ್ಷೆ ಶುಲ್ಕ ಆಗಿರ್ಬೋದು ಪರೀಕ್ಷಾ ಕೇಂದ್ರಗಳ ಹೋಗಿ ಬರಲು ವೆಚ್ಚ ಬರೆಸೋದು ಕಷ್ಟ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಪರೀಕ್ಷೆಗೆ ಹೋಗಿ ಬರೋದು ಕಷ್ಟ ಅಂತ ನಮ್ಮದು ಕೊನೆಯ ಆಯ್ಕೆ ಮರು ಹೇಳಿದ್ದಾರೆ ಇಪ್ಪತ್ತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಇದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಪರಿಗಣಿಸಿ ಇದನ್ನು ತೀರ್ಮಾನ ಕೈಗೊಳ್ಳಬೇಕು ಅಂತೇಳಿ ಹೇಳಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವೈ ಚಂದ್ರಚೂಡ ಸಾರಥ್ಯದಲ್ಲಿ ಮೂವರು ನ್ಯಾಯಮೂರ್ತಿಗಳ ಪೀಠ ಪ್ರಕರಣ ಅರ್ಜಿಯ ತೀರ್ಪು ಕೂಡ ಪ್ರಕಟಣೆ ಮಾಡಿದೆ ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿ ತೊಂದರೆ ಆಗ್ತದೆ ಬಡ ವಿದ್ಯಾರ್ಥಿಗಳಿದ್ದಾರೆ ಪರೀಕ್ಷೆ ಶುಲ್ಕ ಆಗಿರ್ಬೋದು ಫೀಸ್ ಆಗಿರ್ಬೋದು ಅದೇ ರೀತಿ ಪರೀಕ್ಷಾ ಕೇಂದ್ರದಕ್ಕೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಹೀಗಾಗಿ ಅನಿರ್ವ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಮರು ಪರೀಕ್ಷೆ ಮಾಡ್ತೀವಿ ಇದು ನಮ್ಮ ಅಂತಿಮ ಆಯ್ಕೆ ಕೊನೆ ಆಯ್ಕೆ ಅಂತ ಹೇಳಿದ್ದಾರೆ ಈ ವಿಚಾರವಾಗಿ ಕೂಲಂಕುಷವಾಗಿ ಮಾಡಿ ನಾವು ತನಿಖೆ ಮಾಡಬೇಕಾಗುತ್ತೆ ಪರೀಕ್ಷೆ ಆರಂಭ ಆಗುವ ಸಮಯ ಪ್ರಶ್ನೆ ಪತ್ರಿಕೆ ಆದ ಸಮಯ ನಡುವೆ ವ್ಯತ್ಯಾಸ ಎಷ್ಟಿದೆ ಅನ್ನೋದು ಮುಖ್ಯ ಆಗಿರುತ್ತೆ ಕೆಲ ಗಂಟೆ ಮುನ್ನೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಉತ್ತರವನ್ನು ಬಾಯ್ಪಾಠ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವ್ಯಾಪಕ ವ್ಯಾಪಕವಾಗಿ ಅಂದರೆ ಜಾಸ್ತಿ ಲೀಕ್ ಆಗಿಲ್ಲ ಅಂತ ಹೇಳಿದ್ದಾರೆ ಅಂತೇಳಿ ಕೋರ್ಟ್ ಅಭಿಪ್ರಾಯ ಕೊಟ್ಟಿದೆ ಈ ಮೂಲಕ ಮರು ಪರೀಕ್ಷೆ ಯಾರು ಹೇಳ್ತಿದ್ರು ಅವರಿಗೆ ಸವಾಲಾಗಿದೆ ಜೊತೆಗೆ ಸಾವಿರದ ಐನೂರ ಅರವತ್ತ್ಮೂರು ವಿದ್ಯಾರ್ಥಿಗಳ ಕೃಪಾಂಕ ನೀಡಿದ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಪ್ರಶ್ನೆ ನಡೆದಿದೆ ಅದನ್ನು ನೀವು ಗಳಿಸ್ಬೋದು ಪರೀಕ್ಷೆಗೆ ಪಾವಿತ್ರ್ಯಾಗೆ ಧಕ್ಕೆ ತಿಂದಿದೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಸೋರಿಕೆ ಗಾತ್ರ ಹೇಗಿದೆ ಅದರ ವಿಸ್ತಾರ ಹೇಗಿದೆ ಅದರ ಬಗ್ಗೆ ನಾವು ತನಿಖೆ ಮಾಡಬೇಕಾಗುತ್ತೆ ನಾವು ಮರುಪರೀಕ್ಷೆಯಲ್ಲಿ ಎಕ್ಸಾಮ್ ಅನೌನ್ಸ್ ಮಾಡೋಕ್ಕೆ ಮುಂಚೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳೇನಾಗಿದ್ದಾವೆ ಅದನ್ನು ಅದರ ಬಗ್ಗೆ ಯೋಚನೆ ಮಾಡಬೇಕು ಯಾಕಂದರೆ ಇದು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಇದೆ ಕೆಲ ವಿದ್ಯಾರ್ಥಿಗಳ ಇದನ್ನು ಪರಿಗಣನೆ ಮಾಡಿ ಕೆಲ ವಿದ್ಯಾರ್ಥಿಗಳ ವಿವೇಚನೆಗೆ ಬಿಟ್ಟು ನಾವು ರದ್ದು ಮಾಡೋಕ್ಕಾಗೋದಿಲ್ಲ ಒಂದು ವೇಳೆ ಏನಾದರೂ ಚೇಂಜಸ್ ಇದ್ದರೆ ಮೀನ್ಸ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಪರೀಕ್ಷೆ ಶುರು ಆಗಿರೋದಕ್ಕೆ ಎರಡಕ್ಕೂ ಕೂಡ ಲಾಂಗ್ ಗ್ಯಾಪ್ ಜಾಸ್ತಿ ಒಂದಿನ ಸುಮಾರು ಗಂಟೆಗಳ ಹಿಂದನೇ ಈ ರೀತಿ ಆಗಿದ್ದರೆ ನಾವು ಆದೇಶ ನೀಡಬಹುದು ಅಂತ ಹೇಳಿ ಆಡಿದ್ದಾರೆ ಒಂದು ವೇಳೆ ತಪ್ಪಿಸ್ತಾ ವಿದ್ಯಾರ್ಥಿಗಳು ಪತ್ತೆ ಆದರೆ ಮ ಮರು ಆದೇಶ ನೀಡಬೇಕಾಗ್ತದೆ ಅಂದರೆ ಯಾರೆಲ್ಲ ತಪ್ಪಿಸೋ ವಿದ್ಯಾರ್ಥಿಗಳಿದ್ದಾರೆ ಯಾರೆಲ್ಲ ಈ ರೀತಿ ಲೀಕ್ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ ಯಾರಲ್ಲಿದ್ದಾರೆ ಅವರು ಸಿಗ್ನಲ್ ಅಂದರೆ ಅವರು ತಪ್ಪಿಸ್ಕೊಂಡು ಸಿಗ್ನಲ್ ಅಂದರೆ ಮರುಪರೀಕ್ಷೆ ಮಾಡ್ತೀವಿ ಇಲ್ಲಿ ಪರೀಕ್ಷೆ ಬರೆದಿದ್ದು ಪರೀಕ್ಷೆ ಯಾವಾಗ ಬರೆದಿದ್ದರೆ ಅದಕ್ಕೂ ಅದೇ ರೀತಿ ಲೀಕ್ ಆಗಿದ್ದಕ್ಕೂ ಕೂಡ ಜಾಸ್ತಿ ಟೈಮ್ ಆಗಿದ್ದಾರೆ ಸಮಯ ಅಂತ ಆಗ ನಾವು ಮರುಪರೀಕ್ಷೆಗೆ ನಿರ್ಧಾರ ಕೈಗೊಳ್ಳಬೇಕಾಗುತ್ತೆ இது நம்ம கொனையா ஆப்ஷன் அந்த சுப்பிரீம் கோர்ட்ளே இது இத்தனை வீடியோ தாங்க் யூ